ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಈ ಒಂದು ವಿಡಿಯೋದಲ್ಲಿ ನೀವು ಪ್ರಿವ್ಯೂಲಿ ನೋಡಿದಿರಲ್ಲ, ಸೊ ಆ ರೀತಿ ಆಗಿರುವಂಥ ಒಂದು ನ್ಯೂ ಟ್ರೆಂಡಿಂಗ್ 3D ಕನ್ನಡ ಲಿರಿಕಲ್ ಸ್ಟೇಟಸ್ ವಿಡಿಯೋನ ನಿಮ್ಮ ಒಂದು ಫೋಟೋಸ್ಗೆ ಯಾವ ರೀತಿಯಾಗಿ ಕ್ರಿಯೇಟ್ ಮಾಡ್ಕೊಳ್ಳೋದಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಕ್ರಿಯೇಟ್ ಮಾಡೋಣ ಅಂತ. ಸೊ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬೇಕಾದರೆ ಎಲ್ಲ ಒಂದು ಮಟೀರಿಯಲ್ಸ್ ಲಿಂಕು ನನ್ನ ಒಂದು ಟೆಲಿಗ್ರಾಮ್ ಚಾನಲಲ್ಲಿ ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ನೀವು ಹೋಗಿಬಿಟ್ಟು ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಸೊ ಅದೇ ರೀತಿಯಾಗಿ ವಿಡಿಯೋ ಕ್ರಿಯೇಟ್ ಮಾಡೋಕ್ಕೆ ಬೇಕಾದ್ರೆ ಅಪ್ಲಿಕೇಶನ್ ಬಂದುಬಿಟ್ಟು ಅಲೈಟ್ ಮೋಷನ್ ಅಂತ. ಆ್ಯಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಹೋಗಿಬಿಟ್ಟು ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ರಿ. ಸೊ ಇನ್ಸ್ಟಾಲ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ಇಲ್ಲಿ ಪ್ರಾಜೆಕ್ಟ್ಸ್ನ ಕ್ಲಿಕ್ ಮಾಡಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಮತ್ತು ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಅಂತ. ಸೊ ಎರಡು ಪ್ರಾಜೆಕ್ಟ್ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲೈಟ್ ಮೋಷನ್ ಇಂಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಮೊದಲು ಇಲ್ಲಿ ಪ್ಲಸ್ ಹಾಕಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ನಂಬರ್ಸ್ ಏನು ಕಾಣಿಸ್ತಾ ಇಲ್ಲ ಈ ರೀತಿಯಾಗಿ ಸೆಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಪೆನ್ಸಿಲ್ ಹಾಕಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ರಿಯೇಟ್ ಪ್ರಾಜೆಕ್ಟ್ ಅಂತ ಕೊಟ್ಕೊಳ್ರಿ. ಸೊ ಇದಾದಮೇಲೆ ಪ್ಲಸ್ ಹಾಕಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ನೀವು ಯಾರೋ ಒಂದು ಫೋಟೋಗೆ ಸ್ಟೇಟಸ್ ವೀಡಿಯೋನ ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ ಅವರ ಒಂದು ಫೋಟೋನ ಈ ರೀತಿಯಾಗಿ ಆ್ಯಡ್ ಮಾಡ್ಕೊಳ್ರಿ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪ್ಲೀಷನ್ ಕೊಟ್ಕೊಳ್ರಿ. ಸೊ ಫೋಟೋ ಈ ರೀತಿಯಾಗಿ ನೋಡ ಸಿಗುತ್ತೆ. ಸೊ ಅದಾದಮೇಲೆ ಇಲ್ಲಿ ಶೇರ್ ಹಾಕಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕರೆಂಟ್ ಫ್ರೇಮ್ ಆ್ಯಸ್ PNG ಅಂತ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಈ ಒಂದು ಫೋಟೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಸೊ ಎಕ್ಸ್ಪೋರ್ಟ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಆಮೇಲೆ ಸೇವ್ ಆಪ್ಷನ್ನ ಕ್ಲಿಕ್ ಮಾಡಿಬಿಟ್ಟು ಸೇವ್ ಮಾಡ್ಕೊಂಡಾದ್ಮೇಲೆ ಈ ಒಂದು ಪ್ರಾಜೆಕ್ಟ್ನ ಕ್ಲೋಸ್ ಮಾಡ್ಕೊಳ್ರಿ. ಸೊ ಕ್ಲೋಸ್ ಮಾಡಿಕೊಂಡು ಈ ಒಂದು ನ್ಯೂ ಪ್ರಾಜೆಕ್ಟ್ನ ಇಲ್ಲಿ ಡಸ್ಟ್ಬಿನ್ ಮ್ಯಾಗೆ ಕ್ಲಿಕ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಕೊಳ್ರಿ. ಓಕೆ ಫ್ರೆಂಡ್ಸ್, ಡಿಲೀಟ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಮೊದಲು ಇಲ್ಲಿ ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಐತಲ್ಲ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡು ಬಂದಮೇಲೆ 0.00 ಸೆಕೆಂಡ್ಗೆ ಇಟ್ಬಿಟ್ಟು ಪ್ಲಸ್ ಆಗಿ ಮ್ಯಾಗೆ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾ ಮ್ಯಾಗೆ ಕ್ಲಿಕ್ ಮಾಡಿಬಿಟ್ಟು, ಸೊ ನಿಮ್ಗೆ ಯಾರೋ ಒಂದು ಫೋಟೋ ಸ್ಟೇಟಸ್ ಕೂಡ ಕ್ರಿಯೇಟ್ ಮಾಡ್ಕೊಂಡಿದ್ದಿರಲ್ಲ, ಸೊ ಅವರ ಒಂದು ಫೋಟೋನ ಅಲ್ಲಿ ಇಂಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಫೋಟೋನ ಇಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಂಡಿರ್ತಾರಲ್ಲ ಆ ಒಂದು ಫೋಟೋನ ಇಂಪೋರ್ಟ್ ಮಾಡ್ಕೊಳ್ರಿ. ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ನ ಕ್ಲಿಕ್ ಮಾಡಿಬಿಟ್ಟು ಫಿಲ್ ಕಂಪ್ಲೀಷನ್ ಕೊಟ್ಕೊಳ್ರಿ. ಸೊ ಅದಾದಮೇಲೆ ಎಫೆಕ್ಟಿಗೆ ಹೋಗ್ಬಿಟ್ಟು ಆ್ಯಡ್ ಎಫೆಕ್ಟಿಗೆ ಹೋಗ್ಬಿಟ್ಟು, ಸೊ ಇಲ್ಲಿ ಟೈಲ್ಸ್ ಅಂತ ಆಪ್ಷನ್ ಇರುತ್ತೆ ಅದನ್ನ ಚೂಸ್ ಮಾಡ್ಕೊಳ್ರಿ. ಸೊ ಇಲ್ಲಿ ಮಿರರ್ ಆಪ್ಷನ್ನ ಚೂಸ್ ಮಾಡ್ಕೊಳ್ರಿ. ಸೊ ಚೂಸ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಸೊ ಅದಾದಮೇಲೆ ಈ ಒಂದು ಫೋಟೋನ ಹಿಡ್ಕೊಂಬಿಟ್ಟು ಅಪ್ ಟು 25.20 ಸೆಕೆಂಡ್ವರೆಗೂ ಎಕ್ಸ್ಚೇಂಜ್ ಮಾಡ್ಕೊಳ್ರಿ. ಸೊ ಎಕ್ಸ್ಚೇಂಜ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಸೊ ಇದಾದಮೇಲೆ ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಈಗ ಇಲ್ಲಿ ಶೇಕ್ ಎಫೆಕ್ಟ್ ಬೈ ಕನ್ನಡ ಎಡಿಟರ್ ಇದ್ದಾರೆ, ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ರಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ 0.00 ಸೆಕೆಂಡ್ಗೆ ಇಟ್ಬಿಟ್ಟು ಇಲ್ಲಿ ಡಬಲ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೆಲೆಕ್ಟ್ ಕಲರ್ಸ್ ಅಂತ ಕೊಟ್ಕೊಳ್ರಿ. ಸೊ ಇದಾದಮೇಲೆ ಮತ್ತೆ ಡಬಲ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಾಪಿ 19 ಲೇಯರ್ಸ್ ಮಾಡ್ಕೊಂಡು ಈ ಒಂದು ಪ್ರಾಜೆಕ್ಟಿಂದ ಬ್ಯಾಕ್ ಬನ್ನಿ. ಸೊ ಈಗ ಬೀಟ್ ಮಾರ್ಕ್ ಬೈ ಕನ್ನಡ ಎಡಿಟರ್ ಇತ್ತಲ್ಲ ಈ ಒಂದು ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಬಿಟ್ಟು, ಸೊ 0.00 ಸೆಕೆಂಡ್ಗೆ ಸೆಟ್ ಮಾಡಿಬಿಟ್ಟು ಇಲ್ಲಿ ಡಬಲ್ ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪೇಸ್ಟ್ 19 ಲೇಯರ್ಸ್ ಅಂತ ಮಾಡ್ಕೊಳ್ರಿ. ಸೊ ಪೇಸ್ಟ್ 19 ಲೇಯರ್ಸ್ ಅಂತ ಮಾಡ್ಕೊಂಡ್ರೆ ನಿಮಗೆ ಫುಲ್ಲು ಈ ಒಂದು ಪ್ರಾಜೆಕ್ಟು ಬ್ಲ್ಯಾಂಕ್ ಆಗಿ ಕಾಣಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಇದಾದಮೇಲೆ ಇವೇನು ಮಾಡ್ತೀರಾ ಅಂತಂದರೆ, ಸೊ ಇಲ್ಲಿ 0.00 ಸೆಕೆಂಡಿಗೆ ಬನ್ನಿ. ಸೊ ಇಲ್ಲಿ ಗ್ರೂಪ್ 1 ಅಂತ ಐತಲ್ಲ, ಸೊ ಗ್ರೂಪ್ 1 ಮಾಸ್ಕ್ 1 ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು, ಸೊ ಇಲ್ಲಿ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅನ್ಗ್ರೂಪ್ ಅಂತ ಕೊಟ್ಕೊಳ್ರಿ. ಸೊ ಅನ್ಗ್ರೂಪ್ ಅಂತ ಕೊಟ್ಕೊಂಡ್ರೆ ಈ ರೀತಿಯಾಗಿ ಬರುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿದ್ರಲ್ಲ, ಸೊ ಈ ರೀತಿಯಾಗಿರುವಂಥ ಒಂದು ಸ್ಟೇಟಸ್ ಕ್ರಿಯೇಟ್ ಆಗುತ್ತೆ. ಸೊ ಇದಾದಮೇಲೆ ಇಲ್ಲಿ ಕ್ಯಾಮ್ರಾ ಪೆನಲ್ ಐತಲ್ಲ, ಈ ಒಂದು ಕ್ಯಾಮ್ರಾ ಪೆನನ್ನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಯಾಮ್ರಾ ಆಫ್ ಆಗಿರುತ್ತೆ ಅದನ್ನು ಆನ್ ಮಾಡ್ಕೊಳ್ರಿ. ಸೊ ಆನ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ತಾ ಇದ್ರಲ್ಲ, ನಿಮಗೆ ಈ ರೀತಿಯಾಗಿರುವಂಥ ಒಂದು ಸ್ಟೇಟಸ್ ವೀಡಿಯೋ ನೋಡೋ ಸಿಗುತ್ತೆ. ಸೊ ಇದಾದಮೇಲೆ ಇವೇನು ಮಾಡ್ತೀರಾ ಅಂತಂದರೆ, ಇಲ್ಲಿ ಎಕ್ಸ್ಪೋರ್ಟ್ ಐಕೆ ಮೇಲೆ ಕ್ಲಿಕ್ ಮಾಡಿಬಿಟ್ಟು ವೀಡಿಯೋನ ಎಕ್ಸ್ಪೋರ್ಟ್ ಮಾಡ್ಕೊಳ್ರಿ. ಐ ಹೋಪ್ ಗೈಸ್ ನಿಮಗೆ ಒಂದು ವೀಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಳ್ತೀನಿ. ಸೊ ವೀಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.